ನಮ್ಮ ತಂದೆ ವಾರದಲ್ಲಿ ಒಂದು 3 ಫಿಲಮ್ ಕರ್ಕೊಂಡೋಗ್ತಾ ಇದ್ರು ಸಿನಿಮಾಗಳಿಗೆ. ಎಲ್ಲನ್ನು ತುಂಬಾ ಅಚ್ಚುಕಟ್ಟಾಗಿ ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಿರ್ಬೇಕು ಅವರಿಗೆ. ಅದರಲ್ಲಿ ಒಂದು ನನಗೆ ಯಾವಾಗಲೂ ಇಷ್ಟ ಆಗುವಂತ ಹಾಡು ಅಂತ ಅಂದ್ರೆ ಪಾಪ ಕೇತೆ ಬಡ ನಾಮ್ ಕರೆಗ ಅಂತ ಹಿಂದಿಲ್ಲಿ ಒಂದು ಹಾಡಿದೆ. ಅದನ್ನ ದಿನಾ ನಾನು ಕೇಳ್ಕೊಂತ ಶಕ್ತಿ ತಗೊಂತೀನಿ ಯಾವಾಗ್ಲೂ. ಪಾಪ ಕೇತೆ ಬಡ ನಾಮ್ ಕರೆಗ ಅಂತ ಅದನ್ನ ಪ್ರತಿಯೊಬ್ರು ಕೇಳಿದ್ರೆ ಒಂದಲ್ಲ ಒಂದಿನ ಅವರು ಯಾವುದೇ ಕ್ಷೇತ್ರದಲ್ಲಾದ್ರೂ ಮೇಲ್ ಬರ್ಬಹುದು. ಯಾವುದೇ ಇದೇ ಕೆಲಸ ಉತ್ತಮ, ಇದೇ ಕೆಲಸ ಒಳ್ಳೇದು, ಅದು ಯಾವುದೂ ಇಲ್ಲ. ಅವರು ಇಷ್ಟಪಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ತುಂಬಾ ದೊಡ್ಡ ಮನುಷ್ಯ, ದೊಡ್ಡ ವ್ಯಕ್ತಿಯಾಗಿ ಬೆಳಿಬಹುದು. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಕನ್ನಡ ಟೈಲರಿಂಗ್ ಬಂದ್ಬಿಟ್ಟು ಅಟ್ಲೀಸ್ ನಂದನಾದ್ರೂ ಹೊಲ್ಕೋಬಹುದಲ್ಲ. ಬೇರೆಯವ್ರಿಗೆ ಹೊಲ್ಕೊಳ್ಳೋದು ಸೆಕೆಂಡರಿ, ನಂದನಾದ್ರೂ ಈಗ ನಾವು ಹೊರಗಡೆ ಒಂದು ಬ್ಲೌಸ್ ಒಂದು ನಾರ್ಮಲ್ ಬ್ಲೌಸ್ಗೆ 300-350 ಕೊಡ್ಬೇಕಾಗತ್ತೆ. ಇವತ್ತು ಗಂಡು ಹೆಣ್ಣು ಗಂಡು ಯಾವ ತರ ಇದ್ದಾನೆ, ಹೆಣ್ಣು ಅದೇ ತರ ಸಮಾನವಾಗಿ ಇನ್ನ ಗಂಡಿಗಿಂತ ಹೆಚ್ಚಾಗಿ ದುಡಿತಾವಳೆ. ಸೊ ಅದರಿಂದ ನಾವು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋದು ಪ್ರತಿ ಒಂದು ಹೆಣ್ಮಕ್ಳು ಹಕ್ಕು. ಸುಮ್ನೆ ಹೊರಗಡೆ ನಮ್ಮ ಮನೆಯಲ್ಲೇ ಕೆಲ್ಸಕ್ಕೆ ಕಳ್ಸಲ್ಲ, ಸುಮ್ನೆ ಮನೆಯಲ್ಲೇ ಬರೀ ಪಾತ್ರೆ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಇರಕ್ ಆಗಲ್ವಲ್ಲ ಅಂತ ಇದನ್ನಾದ್ರೂ ಕಲಿಯೋಣ ಅಂತ ಬಂದಿದ್ದು. ಏನಿದ್ರಿಂದ ಲಾಸ್ ಅಂತೂ ಏನು ಇಲ್ಲ, ನಮ್ದೇ ನಮ್ದು ಓನ್ ಬಿಸ್ನೆಸ್ ತರ ನಾವ್ ಯಾವಾಗ ಬೇಕಾದ್ರೂ ಹೊಲ್ಕೋಬಹುದು. ನಮ್ದು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಅವ್ರದೇ ಒಂದು ಕಂಡೀಷನ್ ಸಪ್ಲೈ ಇರುತ್ತೆ, ಆ ಕಂಡೀಷನ್ಸ್ ಅಲ್ಲಿ ಕೆಲ್ಸ ಮಾಡೋ ಬದ್ಲು ನಾವೇ ಓನ್ ಆಗಿ ನಮ್ಗೆ ಯಾವಾಗ ಬೇಕನ್ಸುತ್ತ ಹೊಲ್ಕೋಬಹುದು, ಮನೆ ಕೆಲ್ಸ ಮಾಡ್ಕೋಬಹುದು, ಮಕ್ಳು ನೋಡ್ಕೊಂಡು ಇದನ್ ಮಾಡ್ಕೋಬಹುದು. ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಹಾಸನದಲ್ಲಿದ್ದೀನಿ. ಹಾಸನದ ದೇವಿಕರೆ ಅಂತ ಹೇಳ್ತಾರೆ, ಕಸ್ತೂರಿ ಬಾ ರೋಡು, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ವಿಶೇಷ ಏನಂತ ಹೇಳಿದರೆ ಮೀನಾಕ್ಷಿ ಹೊಲಿಗೆ ತರಬೇತಿ ಕೇಂದ್ರ ಅಂತ ಇದೆ, ಅಲ್ಲಿಗೆ ಬಂದಿದ್ದೀನಿ. ಸ್ವಂತ ಉದ್ಯೋಗ ಮಾಡಬೇಕು ಅಂತ ಯಾರಿಗಾದರೂ ಇದ್ದರೆ, ಅದು ಮನೆಯಲ್ಲೇ ಮಾಡಬೇಕು ಅಂತ ಇದ್ದರೆ, ಕಡಿಮೆ ಬಂಡವಾಳದಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂತಿದ್ದರೆ ಈ ವಿಡಿಯೋ ಕೊನೆವರೆಗೆ ನೋಡಿ. ಅದ್ಭುತವಾದ ಕಥೆ ಇದೆ ಮತ್ತು ನಿಮಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಮತ್ತು ಕೆಲಸ ಮಾಡಬೇಕನ್ನೋ ಛಲ ಕೂಡ ಬರುತ್ತೆ. ಬನ್ನಿ ಈ ಮೀನಾಕ್ಷಿ ತರಬೇತಿ ಕೇಂದ್ರಕ್ಕೆ, ತಮಗೆ ಸ್ವಾಗತ ಗೆಳೆಯರೇ. ಮೀನಾಕ್ಷಿ ಅಂದ್ರೆ ನಮ್ಮ ತಾಯಿ ಹೆಸರು. ಓ, ಮೀನಾಕ್ಷಿ ನಿಮ್ಮ ತಾಯಿ ಹೆಸರು? ಹೌದು ಸರ್, ಹೌದು. ಓಕೆ, ಅವ್ರ ಹೆಸರು ಇಟ್ಟಿದ್ದೀರಿ? ಹೌದೌದು, ನನಗೆ ನಮ್ಮ ತಂದೆ ತಾಯಿನೇ ದೇವರು, ಹಾಗಾಗಿ ಅವ್ರ ಹೆಸರಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀನಿ ಸರ್. ನಿಮ್ಮ ತಂದೆ ಹೆಸರು? ಕೃಷ್ಣಮೂರ್ತಿ ಎಚ್ಆರ್ ಅಂತೇಳಿ. ಅವ್ರ ಮೂಲತಃ ನೀವು ಹಾಸನದವರೇ? ಹಾಸನಂಬ ದೇವಸ್ಥಾನದ ಹತ್ರ ನಮ್ಮ ಸ್ವಂತ ಮನೆ ಇದೆ. ಮತ್ತೆ ವೃತ್ತಿಯಲ್ಲಿ ನಮ್ಮ ತಂದೆ ಟೈಲರು. ನಾನು ಸ್ಕೂಲಿಂದ ಮುಗಿಸ್ ಬಂದ್ಮೇಲೆ ನಾನು ಆಡ್ತಾ ಆಡ್ತಾ ಬೆಳೀತಾ ಇದೇ ಕೆಲಸನ ಕಲ್ತ್ಕೊಂಡೆ. ಮತ್ತೆ ನಮ್ಮ ತಂದೆ ಏನ್ ಹೇಳ್ತಾ ಇದ್ರು ಅಂದ್ರೆ, ಮಾಡೋ ಕೆಲಸದಲ್ಲಿ ಪ್ರೀತಿ ಇರ್ಬೇಕು ಅಂತ ಹೇಳ್ತಿದ್ರು. ಹಂಗಾಗಿ ಅವ್ರ ಕೆಲಸನೇ ನನಗೆ ತುಂಬಾ ಇಷ್ಟ ಆಯ್ತು, ಹಂಗಾಗಿ ಅದೇ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟೈಲರಿಂಗ್? ಹೌದು ಸರ್, ಹೌದು. ಹಾಗಾದ್ರೆ ಟೈಲರಿಂಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ? ನಾನು ಹುಟ್ಟಿನಿಂದನೂ ಇದೇನೆ ಸರ್. ಹುಟ್ಟಿನಿಂದನೂ ಇದೆ? 4ನೇ ಕ್ಲಾಸ್ ಹುಡುಗನಿಂದನೂ ಇದೇನೆ, ಜೊತೆಲಿ ಮೈಗೂಡಿಸ್ಕೊಂಬಂದಿದ್ದೀನಿ. ನಮ್ಮ ತಂದೆ ವೃತ್ತಿಯಲ್ಲಿ ಟೈಲರ್ ಆಗಿದ್ರಿಂದ ಅವ್ರು ಏನು ಅಂತ ಅಂದ್ರೆ, ಕಾಯಕನೇ ಕೈಲಾಸ ಅಂತೇಳಿ ಅವರು ಮೂಲ ಉದ್ದೇಶ ಅವ್ರದ್ದು. ಅವರು ಹೆಚ್ಚು ಓದಿರ್ಲಿಲ್ಲ, ಆದ್ರೆ ತುಂಬಾ ಅವರು ಇಷ್ಟಪಡ್ತಾ ಇದ್ದಿದ್ದು ತಾನು ಮಾಡೋ ಕೆಲಸ ಮಾತ್ರ. ನಾವು ಕೆಲಸ ಇದ್ರೆ, ಕೆಲಸ ಮಾಡ್ತಾ ಇದ್ರೆ ಹೆಂಡ್ತಿನ ಮಕ್ಕಳನ್ನ ತುಂಬಾ ಅಚ್ಚುಕಟ್ಟಾಗಿ ನಾವು ಜೀವನ ನಡೆಸ್ಬೋದು ಅಂತ ಅವರು ನನಗೆ ಅವಾಗ ಅವಾಗ ಕಿವಿ ಮಾತು ಹೇಳ್ತಾ ಇದ್ರು. ಅವರು ಅವ್ರ ಮಿಷನ್ ಇದೆಯಾ ಇಲ್ಲಿ? ಇದೆ ಸರ್. ಅದೇನೆ? ಯಾವುದು ಇದೆ ಸರ್? ಇದೆ. ನಮ್ಮ ತಂದೆ, ನಮ್ಮ ತಂದೆ ಅವ್ರದ್ದು 2 ಮಿಷನ್ ಇದೆ, ಅದನ್ನ ಇವತ್ತಿಗೂ ಕಾಪಾಡ್ಕೊಂಡು ಬಂದಿದ್ದೀನಿ. ಇದೇ ನಮ್ಮ ತಂದೆ. ನಾವಿವತ್ತು ಜೀವನ ಮಾಡಿರೋದು ಅನ್ನ ಆಗ್ಲಿ ಹಾಲಾಗ್ಲಿ ಪ್ರತಿಯೊಂದನ್ನು ನಾನು ಇವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂದ್ರೆ ನಮ್ಮ ತಂದೆಯವ್ರು ಕೊಟ್ಟಿರೋ ಈ ಬಳುವಳಿಯಿಂದ. ಎಷ್ಟು ವರ್ಷ ಆಗಿದೆ ಸರ್? ಹಾಗಾಗಿ ನಾನು ಊಟಕ್ಕೆ ಇಂತ ಮುಂಚೆಯಿಂದ ಅವ್ರು ತಗೊಂಡಿರೋದು 42 ವರ್ಷ ನನಗೀಗ. ಅವ್ರು 42 ವರ್ಷ ಅಂದ್ರೆ ಆಗ ಅಂಗಡಿ ಪ್ರಾರಂಭ ಮಾಡ್ದಾಗ ತಗೊಂಡಿರೋದು. ಹೆಚ್ಚು ಕಡಿಮೆ ಒಂದು 60 ವರ್ಷ ಆಗಿದೆ ಈ ಮಿಷಿನ್ಗೆ. ಹೌದೌದು. ಈ ಹೆಸರು ಬೇರೆ ಇಲ್ಲಿ ಹಾಕಿದಿರಿ, ಮೀನಾಕ್ಷಿ ಹೊಲಿಗೆ ತರಬೇತಿ ಕೇಂದ್ರ. ತರಬೇತಿ ಕೇಂದ್ರ, ಅದ್ಭುತ. ಅಂದ್ರೆ ನಿಮ್ಮ ತಂದೆಯವರು ಮೂಲತಃ ಹೊಲಿಗೆ ನಂಬಿಕೊಂಡೆ? ಹೌದೌದು. ಜೀವನ ಮಾಡಿದವರು, ಇದ್ರ ಮೇಲೆ ಬದುಕು ಕಟ್ಕೊಂಡಿರೋರು. ನಮ್ಮನ್ನ ವಿದ್ಯಾಭ್ಯಾಸ ಆಗ್ಲಿ ಮತ್ತೊಂದಾಗ್ಲಿ ನಾವು ಏನೇ ಕೇಳಿದ್ರು ಸಹಿತ ಅವರು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ರು, ಸಂಜೆ ನಾವ್ ಏನ್ ಕೇಳಿದ್ರು ಅದನ್ನ ಚಾಚು ತಪ್ಪದೆ ಕೊಡಿಸ್ತಾ ಇದ್ರು. ಅಷ್ಟು ಅವ್ರಿಗೆ ತುಂಬಾ ಇಷ್ಟ. ಎಷ್ಟು ಜನ ಮಕ್ಕಳು? ನಾವು 2 ಗಂಡ್ಮಕ್ಳು, 1 ತಂಗಿ. ಅಮ್ಮನ ಬಗ್ಗೆ ಹೇಳಿ. ಅಮ್ಮ ಏನು ಅಂತಂದ್ರೆ, ನಮ್ಗೆ ಒಳ್ಳೆ ಜೀವನ ಅನ್ನಕ್ಕಿಂತನೂ
ನಮಗೆ ವಿದ್ಯೆ ಇದ್ರೆ ನಾವು ಈ ಜಗತ್ತನ್ನೇ ಗೆಲ್ಬೋದು, ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ಬೇಕು ಅಂತೇಳಿ ಹೇಳ್ತಾ ಇದ್ರು. ಆದರೆ ನನಗೇನು ಅಂತಂದರೆ ನಮ್ಮ ತಂದೆಗೆ ಕಷ್ಟ ಆಗಬಾರ್ದು ಅಂತ ನಾನು ಅವರು ಪಾಲಲ್ಲಿ ನಾನು ಪಾಲೋಸ್ಕೊಳ್ತಾ ಇದ್ದೆ. ಅವ್ರು ತುಂಬ ಕಷ್ಟಪಡ್ತಿದ್ರು ನಮ್ಮನ್ನೆಲ್ಲ ಸಾಕಾಗಿ. ಹಂಗಾಗಿ ನಾನು ಇದೇ ರೀತಿಯಲ್ಲಿ ಪ್ರೀತಿ ಗಳಿಕೆ ಎಲ್ಲಾನು ಮಾಡಿದ್ದೀನಿ ಸರ್. ತುಂಬ ಇಷ್ಟ ನನಗೆ. ಫಾದರ್ 2010 ತಿರೋದ್ರು. ಓ, ಎಷ್ಟು ವರ್ಷ ಆಗಿತ್ತು? 14 ವರ್ಷ ಆಯಿತು. ಅವ್ರಿಗೆ 60 ವರ್ಷ ಆಗಿತ್ತು. ಈ ನಿಮ್ಮ ಬೆಳವಣಿಗೆ ನನ್ನ ಜೀವನದಲ್ಲಿ ಕುಂಠಿತ ಅನ್ನೋದೇ ಇಲ್ಲ ಸರ್. ನಮ್ಮ ತಂದೆ ಏನು ಅಂದರೆ, ದುಡಿಮೆ ಮಾಡೋರಿಗೆ ಬಡಸ್ತನ ಬರೋದಿಲ್ಲ ಅಂತ ಒಂದು ಮಂತ್ರ ಹೇಳ್ಕೊಟ್ಟಿದ್ರು. ನನಗಾಗಿ ಪ್ರತಿದಿನ ನನ್ನ ಮೂಲ ಮಂತ್ರನೇ ದುಡಿಮೆ ಕಾಯಕ. ಅದು ಬಿಟ್ಟು ಬೇರೆ ಗೊತ್ತಿಲ್ಲ ನನಗೆ. ನಾನು ಗೋಡೆ ಮಧ್ಯೆ ಕೆಲಸ ಮಾಡ್ತೀನಿ. ನನಗೆ ಬೆಳಗ್ಗೆ ಬಟ್ಟೆ ಕೊಟ್ಟರೆ ಆ ಗಂಟೆಲ್ಲೇ ಸಹಿತ ದುಡ್ಡು ಕೊಡ್ತಾರೆ. ತುಂಬ ಇಷ್ಟಪಟ್ಟು ನನಗೆ ಅವರಿಗೆ ಕೆಲಸ ಇಷ್ಟ, ನನಗೆ ತುಂಬ ಚೆನ್ನಾಗಿ ಹೊಲಿದಿದ್ರೆ ಅಂದರೆ ನನಗೆ 1,00,000 ರೂಪಾಯಿ ಕೊಟ್ಟಂಗಾಗತ್ತೆ. ಆ ಖುಷಿಲಿ ಮತ್ತೆ 2 ಬಟ್ಟೆನ ನಾನು ಹೆಚ್ಚಿಗೆ ಹೊಲ್ಕೊಡ್ತೀನಿ. ಹೊಲಿಯೋಕ್ಕೆ ನನಗೆ ಶಕ್ತಿ ಬರುತ್ತೆ. ಇವನ್ನ ತರಬೇತಿ ಕೇಂದ್ರ ಮಾಡಬೇಕು ಅಂತ ಐಡಿಯಾ ಬಂದಿತ್ತು ಅಂದ್ರೆ, ನಮ್ಮ ತಂದೆ ಕೆಲಸ ಮಾಡ್ತಿದ್ದ ಟೈಮಲ್ಲಿ ಕಾಲೇಜು AVK ಕಾಲೇಜು 11 ಗಂಟೆಗೆ ಪ್ರಾರಂಭ ಆಗ್ತಿತ್ತು. ಅವಾಗ ಹಳ್ಳಿಯಿಂದ ಬರೋ ಗ್ರಾಮೀಣ ಹೆಣ್ಮಕ್ಳನ್ನ ಅವ್ರ ತಂದೆ ತಾಯಂದ್ರು ನಮ್ಮ ತಂದೆ ಹತ್ರ ಬಿಟ್ಟು ಹೋಗ್ತಾ ಇದ್ರು. ಇವರಿಗೆ ಒಂದು ಸ್ವಲ್ಪ ಏನಾದರೂ ಮುಂದೆ ಜೀವನಕ್ಕೋಸ್ಕರ ದಾರಿ ಆಗುತ್ತೆ ಅದಕ್ಕೋಸ್ಕರ ಅಂತೇಳಿ ಎಮ್ಮಿಂಗು ಉಕ್ಸಿಗೆ ಅಂತೇಳಿ ಅವಾಗ 2 ರೂಪಾಯಿ ಕೊಡೋರು ಒಂದು ಬ್ಲೌಸಿಗೆ. ಅದನ್ನು ಮಾಡಿಕೊಂಡೇ ಜೀವನ ಸಾಗಿಸ್ತಾ ಇದ್ದವ್ರು ತುಂಬ ಜನ ಇದ್ರು ಆಗಿನ ಕಾಲದಲ್ಲಿ. ಆಯಿತು, ನನ್ನ ಮನಸ್ಸಲ್ಲಿ ಅದು ಮೂಡಿತ್ತು. ಹಂಗಾಗಿ ಅವರ ದೈವಾಧೀನರಾದ ಕ್ಷಣದಲ್ಲೇ ನಾನು ನಿರ್ಧಾರ ತಗೊಂಡು ಟೈಲರಿಂಗ್ ಕ್ಲಾಸ್ನ ಓಪನ್ ಮಾಡಿದೆ ಸರ್. ನನಗೆ ಯಾರಿಗೂ ಬರ್ಸಿಲ್ಲ, ಯಾಕೆಂದ್ರೆ ಅದು ಫುಲ್ಲು ಎಲ್ಲಾರ್ದು ಮೆಜರ್ಮೆಂಟ್ ತೆಗ್ದಾದ್ಮೇಲೆ ನೆಕ್ ಪಾರ್ಟ್ ಮಾಡ್ಸಲ್ಲ ಅಂದ್ಬಿಟ್ಟು. ಆಮೇಲೆ ಶೋಲ್ಡರ್ ಪಾರ್ಟ್ 1x1 ನೆಕ್ ಬ್ಯಾಕ್ ಲೆಂತು, ಇನ್ನರ್ ಲೆಂತು. ಸೊ ನೆಕ್ ಪಾರ್ಟು, ಶೋಲ್ಡರ್ ಪಾರ್ಟು, ಚೆಸ್ಟ್ ರೌಂಡು, ಇದಾದ್ಮೇಲೆ ಇವೆಲ್ಲ ಆದ್ಮೇಲೆ ನಾವು ಇದು ತಗೊಳೋದು, ಚೆಸ್ಟ್ ರೌಂಡು, ವೆಸ್ಟ್ ರೌಂಡು, ಲಾಸ್ಟಿಗೆ ಸ್ಲೀವ್ ಲೆಂತು, ಸ್ಲೀವ್ ರೌಂಡು, ಫ್ರಂಟ್ ನೆಕ್ ಟೀಪು, ಬ್ಯಾಕ್ ನೆಕ್ ಟೀಪು ನಾನು ಮಾರ್ಕಿಂಗ್ ಅಲ್ಲಿ ತೋರಿಸ್ಕೊಡ್ತೀನಿ ಅಂತ ಅಂದೆ. 1x1 ಅದೇ ಬರಬೇಕು. ಇನ್ನರ್ ಲೆಂತು, ನೆಕ್ ಪಾರ್ಟು, ಶೋಲ್ಡರ್ ಪಾರ್ಟು, ಚೆಸ್ಟ್ ರೌಂಡು. ಯಾವ ವಿಧಾನದಲ್ಲಿ ಕಲಿಸ್ತೀರಿ? ಇವ್ರು ಬರ್ತಾರಲ್ಲ, ಏನು ಗೊತ್ತೇ ಇರಲ್ಲ ಸರ್. ಏನೂ ಗೊತ್ತೇ ಇಲ್ಲ ಅಂದಾಗ ನನಗ್ ಬೇಕಾಗಿರೋದು ಫಸ್ಟ್ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಹೆಂಗ್ ಹಾಕ್ತಾರೆ, ಮಿಷಿನ್ ಬ್ಯಾಲೆನ್ಸ್ ಹೆಂಗ್ ತಗೊಂತಾರೆ ಅಂತ. ನಾನೀಗ ಅವ್ರಿಗೆ ಮಿಷಿನ್ನೇ ತುಳಿಯಕ್ ಗೊತ್ತಿಲ್ಲ ಅಂದಾಗ ನಾನೀಗ ಬರೀ ಈ ದಾರ ಇದೆಯಲ್ಲ ಈ ಬೆರಡು ತೆಗೆದು ಬರೀ ಖಾಲಿ ಮಿಷಿನ್ ಅಲ್ಲಿ ಪೆಂಡ್ಲ್ ಮಾಡಿಸ್ತೀನಿ ಸರ್. ನನಗೆ ಕಾಲು ಮೂಮೆಂಟ್ಸ್ ಗೊತ್ತಾದ್ರೆ ಮಾತ್ರ ನನಗ್ ಅವ್ರಿಗೆ ಹೇಳ್ಕೊಡಕ್ ಸಾಧ್ಯ. ಅದ್ರಲ್ಲಿ ಅವ್ರಿಗೆ ಸ್ಟಿಚಿಂಗ್ ಬ್ಯಾಲೆನ್ಸ್ ಬರುತ್ತೆ. ಆಗ ಬಂದ ಮೇಲೆ ನಾನು ಇವ್ರಿಗೆ ಅಳತೆ ತೆಗಿಯೋದಾಗ್ಲಿ, ಟೇಪಿನ ಬಗ್ಗೆ ಆಗ್ಲಿ, ಅದನ್ನ ಪ್ರತಿಯೊಂದು ಹೇಳ್ಕೊಡಕ್ ಸಾಧ್ಯ ಸರ್. ಕಲಿಬಹುದು ಸರ್. ಏನಂದ್ರೆ ಈಗ ನಮ್ಗೆ ಮಕ್ಳಿಗೆ ನಾವ್ ಹೆಂಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದನ್ನ ನಾವು ಮನೇಲಿ ಪ್ರಾಕ್ಟೀಸ್ ಮಾಡ್ತೀವೋ ಹಂಗೆ ಇವರಿಗೆ ನಾವ್ ಹೇಳ್ಕೊಟ್ಟಿದ್ದನ್ನ ಇವ್ರ ಮನೇಲಿ ಒಂದ್ಸಲ ನೋಡಿದ್ರು ಸಾಕು ಸರ್, ಕಲಿಬಹುದು. ನಾನು ಅಷ್ಟೇ, ನನಗೂ ಕೈ ಹಿಡ್ದು ಯಾರು ಹೇಳ್ಕೊಟ್ಟಿಲ್ಲ, ನಮ್ಮನೆಯವ್ರು ಹೇಳೋರು ಕುತ್ಕೊಂಡು ನೋಡ್ಕೊಂಡಷ್ಟು ನಿನಗ್ ವಿದ್ಯೆ ಬರುತ್ತೆ ಅಂತ ನಮ್ಮನೆಯವ್ರು ಹೇಳಿದ್ರು ನಾನು ಮಾಡಿದ್ದೀನಿ ಸರ್ ಇದನ್ನ. ಈಗ ಹಂಗಾರೆ ಸುಮಾರು ಜನ ನೀವು ತಯಾರಾಗಿದ್ದಾರೆ ಸ್ವಂತ ಮಾಡೋದಕ್ಕೆ ಸರ್? ಮಾಡಿದ್ದಾರೆ. ಆಲ್ಮೋಸ್ಟ್ ಅಂಗಡಿ ಇಟ್ಟಿದಿರೋ ಇಲ್ವೋ ಗೊತ್ತಿಲ್ಲ, ಅದೇ ಮನೆ ಹತ್ರನೇ ಸ್ಟಿಚಿಂಗ್ ಮಾಡ್ತಿದ್ದಾರೆ, ಕಸ್ಟಮರ್ಗೂ ಕೂಡ ಹೊಲ್ದ್ ಕೊಡ್ತಿದ್ದಾರೆ. ತಮ್ಮ ಹೆಸರು? ರಂಜಿನಿ. ಓಕೆ, ಹೇಳಿ, ನೀವು ಯಾವಾಗಿಂದ ಬರ್ತಾ ಇದ್ದೀರಿ? ಸರ್ ನಾನು 3 ಮಂತ್ ಇಂದ ಬರ್ತಾ ಇದ್ದೀನಿ. ನಂದು MA ಆಗಿದೆ. MA ಇನ್ ಕನ್ನಡ. ಸೊ ಅಂದ್ರೆ ಇನ್ನೂ ಜಾಬ್ ಆಗದೆ ಇರೋದ್ರಿಂದ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಕಾಲ್ ಆಗತ್ತೆ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಟೈಲರಿಂಗ್ ಬರ್ತಾ ಇದ್ದೀನಿ. ಪ್ಲಸ್ ಹೈನುಗಾರಿಕೆನೂ ಕೂಡ ಮಾಡ್ತಾ ಇದ್ದೀನಿ ಮನೇಲಿ. ಹೈನುಗಾರಿಕೆ? ಹೌದು, ಹಸು ಸಾಕಾಣಿಕೆನೂ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಹಸು ಹಾಲು ಕೊಡದೆ ಇರೋ ಉದ್ದೇಶದಿಂದ, ಮತ್ತೆ ಬೇಸಿಗೆ ಏನು ಇದೆ ಮತ್ತೆ ನೀರಿಲ್ಲ, ಸೊ ಆ ಉದ್ದೇಶದಿಂದ ಹುಲ್ಲು ಹಾಕಿ ಮಧ್ಯಾಹ್ನದಷ್ಟು ನಾನು ಮತ್ತೆ ರೀಚ್ ಆಗಿ
ಮತ್ತೆ ಹಸು ಇದನ್ನ ಮಾಡ್ತೀವಿ. ಟೈಲರಿಂಗ್ ಬಂದ್ಬಿಟ್ಟು ಅಟ್ಲೀಸ್ ನಂದನಾದ್ರೂ ಹೊಲ್ಕೋಬಹುದಲ್ಲ, ಬೇರೆಯವ್ರಿಗೆ ಹೊಲ್ಕೊಡೋದು ಸೆಕೆಂಡರಿ. ನಂದನಾದ್ರ ಈಗ ನಾವು ಹೊರಗಡೆ ಒಂದ್ ಬ್ಲೌಸ್ ಒಂದ್ ನಾರ್ಮಲ್ ಬ್ಲೌಸ್ಗೆ 300-350 ಕೊಡ್ಬೇಕಾಗತ್ತೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೊಂದ್ಸರಿ ಕೇಳ್ದಾಗ್ಲೂ ಕೂಡ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಚೆನ್ನಾಗಿದೆ ಅಂದ್ರೆ ಓದಿದೀನಿ ಓದಿದೀನಿ ಅಂತ ಅಂದ್ಬಿಟ್ಟು ನನ್ಗೇನು ಗರ್ವ ಇಲ್ಲ. ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಒಟ್ರಸಿ ಅಂದ್ರೆ ನನ್ನ ಗೋಲ್ ಏನಿದೆ ಅದನ್ನ ರೀಚ್ ಆಗ್ಬೇಕು ಅಂದ್ರೆ ನನ್ನ ಅದ್ರ ಮಧ್ಯೆ ಏನೇನ್ ಬರುತ್ತೋ ಅಷ್ಟನ್ನು ನಾನು ಸಾಧನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಈಗ ಓದಿದ್ಯಾ ಇಷ್ಟು ಎಂ ಎ ಮಾಡಿದ್ಯಾ ಎಸ್ ಎಂ ಎಸ್ ಎಷ್ಟೋ ಜನ ಅಂತಾರೆ, ಬಟ್ ನನ್ಗೇನ್ ಆತರ ಏನು ಇದಾಗಲ್ಲ. ಯಾಕಂದ್ರೆ ಈಗ ನಾನು ಒಂದು ಊಟ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಅದ್ ನೆಮ್ಮದಿ ಆಗ್ಬೇಕು, ನಾನು ಕೆಲಸ ಮಾಡಿದ್ದೀನಿ, ನಾನು ಊಟ ಮಾಡೋಕ್ಕೂ ನಾನು ಯೋಗಿಳಿದ್ದೀನಿ ಅನ್ನೋ ಭಾವನೆ ನನಗೆ ಬರಬೇಕು. ಪ್ಲಸ್ ನಮ್ಮನೆಯವರು ಎಷ್ಟು ಇದಾಗುತ್ತೆ, ಅಟ್ಲೀಸ್ಟ್ ನಾನು ಅದರಲ್ಲೂ 2,000 ರೂಪಾಯಿ ನನ್ನ ಮಂತ್ಲಿ ಕೊಟ್ಟರು ಅಂದರೆ ಹಸುವೇನು ವರ್ಷ 12 ತಿಂಗಳು ಹಾಲು ಕೊಡಲ್ಲ, 6 ತಿಂಗಳು ಹಾಲು ಕೊಡುತ್ತೆ. 6 ತಿಂಗಳಲ್ಲಿ 2,000 ಅಂದರೆ 12,000 ರೂಪಾಯಿ ದುಡ್ಡು ಆಗುತ್ತೆ. 12,000 ರೂಪಾಯಿ 1,000 ರೂಪಾಯಿ ನಂದು ಅಂತ ಹಾಕೊಂಡ್ರು ಒಂದು ವರ್ಷ ಕಂಡು 1,000 ರೂಪಾಯಿ ಆಗುತ್ತೆ. ನಾನು ಪ್ರಾರಂಭ ಮಾಡಿದ ದಿನಗಳಲ್ಲಿ ನನಗೆ ನಾನು ಕೇವಲ ಒಂದು ರಬ್ಬರ್ ಪ್ರಿಂಟಿಂಗ್ ಅಲ್ಲಿ ಒಂದು 2.5 ಇಂಚು ಹಿಂಗೆ 1 ಇಂಚು ಅಗಲದಲ್ಲಿ ಸ್ಟ್ಯಾಂಪ್ ಇದು ರಬ್ಬರ್ ಪ್ರಿಂಟ್ ಅಲ್ಲಿ ಪೇಪರ್ ಒಂದು ಗಟ್ಟಿ ಪೇಪರ್ ಮೇಲೆ ಹಿಂಗೆ ಪ್ರಿಂಟ್ ಹೊಡೆದು ದೇವಸ್ಥಾನಗಳಲ್ಲಿ ದೇವ್ರದ್ದು ಏನಾದ್ರು ಚಟುವಟಿಕೆ ಅಥವಾ ಏನಾದ್ರು ದೇವಸ್ಥಾನಗಳಲ್ಲಿ ಯಾವ್ದಾರ ಉತ್ಸವ ಅದು ಇದು ಇದ್ದಾಗ ಅಲ್ಲಿ ನಾನು ಟೈಲರಿಂಗ್ ಹೇಳಿಕೊಡಲಾಗುತ್ತದೆ ಅಂತೇಳಿ ನನ್ನ 2 ಫೋನ್ ನಂಬರ್ನ ಬರೆದ್ಬಿಟ್ಟು ಆಗ್ತಾ ಇದ್ದೆ ಆಸಕ್ತರಿಗೆ ಅಂತೇಳಿ ಮಾಡಿಬಿಟ್ಟು. ಅದನ್ನ ನೋಡಿ ನಾನು ಪ್ರಾರಂಭ ಮಾಡಿದ್ದು. ಅವಾಗೇನು ಅಂತಂದ್ರೆ ಒಂದು ಗುಡಿಸ್ಲು ಮನೆ ಅದು ಲೆಕ್ಕದಲ್ಲಿ, ಅದು ಅದಕ್ಕೆ ಮನೆ ಬೀಗನೂ ಸಹಿತ ಹಾಕಿರ್ಲಿಲ್ಲ. ಹಿಂಗೆ ಯಾರೋ ಒಬ್ರು ಹಿಂಸೆಯಿಂದಾಗಿ ಆ ಮನೆಗೆ ನಾನು ಮಿಷಿನ್ಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಅಲ್ಲಿಗೆ ಪ್ರಾರಂಭ ಮಾಡಿದ್ದವತ್ತು. ಆ ಪ್ರಾರಂಭ ಮಾಡಿದಾಗ ನನ್ನಲ್ಲಿ ಹಣನೇ ಇರಲಿಲ್ಲ. ಮುಖ್ಯವಾಗಿ ಬೆಂಗಳೂರಿಗೆ ಅಲ್ಲಿ ಸಂಡೇ ಬಜಾರ್ ಅಂತ ನಡೆಯುತ್ತೆ, ಅಲ್ಲಿ ಭಾನುವಾರ ದಿನಗಳಲ್ಲಿ ಹೋಗ್ಬಿಟ್ಟು ತುಕ್ಕಿಡ್ದಿರೋಂಥ ಹಳೆ ಯಂತ್ರಗಳು ಈ ರೀತಿ ಇದೆಲ್ಲ ಅಲ್ಲಿದ್ದೇನೆ. ಅದನ್ನೆಲ್ಲ ನಾನು ಹೌದು ಅದೆಲ್ಲ ನಾನು ಪ್ರಾರಂಭ ಮಾಡಿದಾಗ ಇದನ್ನೆಲ್ಲ ಅಲ್ಲಿ ನಾನು ಗುಜರಿ ಮಾರೋ ಜಾಗದಲ್ಲಿ ಕೆಲವನ್ನ ಬಿಸಾಕಿರೋದು, ಅದನ್ನ ತಂದು ನಾನು ಹಣ ಹೊಂದಿಸ್ಕೊಂಡು ಅಲ್ಲಿಂದ ತಂದು ಪ್ರಾರಂಭ ಮಾಡಿದ್ದು. ಇವತ್ತು ನಾನು 80 ಮಿಷಿನ್ ಒಡೆಯ ಆಗಿದ್ದೀನಿ. ಅದು ತೂಕದ ಬೆಲೆಯಲ್ಲಿ ಕೂಡ ಕೆಲವರು ಹಂಗಾಗಿ ಅದರಲ್ಲೇ ತಂದು ಅದನ್ನ ರೆಡಿ ಮಾಡಿಸಿ ಆ ಮಿಷಿನ್ ರಿಪೇರಿಗಳನ್ನ ಮಾಡೋಂಥವ್ರ ಹತ್ರ ಗಮ್ಮಯ್ಯ ಅಂತ ಹೇಳಿ ಅವ್ರು ಮಾಡಲ್ಲ ಅಂದ್ರೂ ನಾನು ಬಿಡದೇನೆ ಮಾಡಿಸಿ ಅದನ್ನೆಲ್ಲ ರನ್ ಮಾಡ್ತಾ ಇದ್ದೀನಿ. ಅದೆಲ್ಲ ತುಂಬಾ ಬೆಲೆ ಬಾಳದಿದೆ. ಇದರಲ್ಲಿ ಗ್ರೇಟ್ ಬ್ರಿಟನ್ ಮಿಷನ್ ಇದೆ. ಈ ಮಿಷನ್ ಗ್ರೇಟ್ ಬ್ರಿಟನ್ ಇದು ಬ್ರಿಟಿಷ್ ಕಾಲದ ಮಿಷನ್ ಇದು. ಬ್ರಿಟಿಷರು ಬೆಲೆ ಕಟ್ಟಕ್ಕಾಗಲ್ಲ. ಇದೆಲ್ಲ ತುಂಬಾ ಹಳೆ ಮಿಷಿನ್ಗಳು, ಆದ್ರೆ ಟೆಕ್ನಾಲಜಿ ಆಗ್ಲೇನೆ ತುಂಬಾ ಒಳ್ಳೇದಿದೆ. ಇದು ರನ್ನಿಂಗ್ ಇದೆ ಎಲ್ಲ ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ಅಂದ್ರೆ ಕೆಲವರು ಇಲ್ಲಿ ಟ್ರೈನಿಸ್ ಹಾಳ್ ಮಾಡ್ತಾರೆ ಅನ್ನೋ ಉದ್ದೇಶ ಕೆಳಗಡೆ ಇಟ್ಟಿದ್ದೀನಿ. ಇದು ಗುಜರಿಯಲ್ಲೇ ಸಿಕ್ಕಿದ್ದು? ಇದು ಗುಜರಿಯಲ್ಲಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಮಾರಕ್ಕೆ ಅಂತ ಬಂದಿರ್ತಾರೆ, ಕೊಟ್ಟಿರ್ತಾರೆ. ಅವರೊಬ್ರು ನಿನ್ನ ಹತ್ರ ಇದ್ರೆ ನೀನ್ ಮಾರೋದಿಲ್ಲ ಅಂತೇಳಿ ಒಬ್ರು ಅರ್ಕುಲ್ ಗುಡ್ನವರು ಟೈಲರ್ ಕೊಟ್ಟಿರೋದು. ಇದು ಗ್ರೇಟ್ ಬ್ರಿಟನ್ ಮಿಷಿನ್. ಇದು ಸರ್ ನಮ್ಮ ಸ್ವಂತ ದುಡಿಮೆ ನಾವು ಬದುಕಬೇಕು, ಇಂಡಿಪೆಂಡೆಂಟ್ ಆಗಿ ನಾವು ಬದುಕಬೇಕು. ಗಂಡನ ಹತ್ರ ಒಂದೊಂದು ರೂಪಾಯಿಗೂ ಕೈ ಚಾಚಿ ಬೇಡಿ, ಅವ್ರ ಹತ್ರ ಇಸ್ಕೊಳಕಂತೂ ಇಷ್ಟ ಇಲ್ಲ, ಕೊಡೋದು ಇಲ್ಲ. ಅವ್ರ ಖರ್ಚಿಗೆ ಅವ್ರು ಮಾಡ್ಕೊಂತಾರೆ, ನಾವು ನಮ್ಮ ಖರ್ಚಿಗೆ ನಾವು ಮಾಡ್ಕೋಬೇಕು. ಪ್ರತಿ ಸಲನೂ 100 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ ಅಂತ ಕೇಳಕ್ ಯಾವ ಹೆಣ್ಮಕ್ಳಿಗೂ ಇಷ್ಟಪಡಲ್ಲ. ಇವತ್ತು ಗಂಡು ಹೆಣ್ಣು ಗಂಡು ಯಾವ ಥರ ಇದ್ದಾನೆ, ಹೆಣ್ಣು ಅದೇ ಥರ ಸಮಾನವಾಗಿ ಇನ್ನು ಗಂಡಿಗಿಂತ ಹೆಚ್ಚಾಗಿ ದುಡಿತಾವಳೆ. ಸೊ ಅದರಿಂದ ನಾವು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋದು ಪ್ರತಿ ಒಂದು ಹೆಣ್ಮಕ್ಳು ಹಕ್ಕು. ಅದಕ್ಕೆ ಟೈಲರಿಂಗ್ ಕಲಿಯಕ್ಕೆ ಬಂದಿದ್ದೀರಾ? ಎಷ್ಟು ತಿಂಗಳಾಯ್ತು? ಒಂದು ತಿಂಗಳಾಯ್ತು. ನಮ್ದು ಅಂಗಡಿ ಇದೆ, ಅಲ್ಲೇ ನಾವು ಸ್ವಲ್ಪ ಅಂಗಡಿ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು. ಈ ಒಂಥರ ಇವಾಗೆಲ್ಲ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಹಂಗೆಲ್ಲ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅನ್ನೋದು ನನ್ನ ಆಸೆ. ಹಂಗಾದ್ರೆ ಸ್ವಂತವಾಗಿ ಹೆಣ್ಮಕ್ಳು ದುಡಿದು ಬದುಕೋದಕ್ಕೆ ಬೇಕಾದಷ್ಟು ದಾರಿಗಳಿದೆ ಅಂತ? ಹೌದಿದೆ. ಎಲ್ಲರೂ ಎಜುಕೇಟೆಡ್ ಆಗಿರಲ್ಲ, ಸ್ವಲ್ಪ ಜನ ಅಂದ್ರೆ ಎಜುಕೇಟೆಡ್ ಆಗಿದ್ರು ಅವರು ಕ್ವಾಲಿಫಿಕೇಶನ್ಗೆ ಕೆಲಸಗಳಂತೂ ಸಿಗ್ತಾ ಇಲ್ಲ.
ಸೊ ಅದು ಇದೆಲ್ಲ ಒಂದು ಇದು ಕಲಿತರೆ ಒಂದು ಎಮ್ಮಿಂಗ್ ಆಗಲಿ ಜಿಗ್ಜಾಕ್ ಮಾಡಿ ಒಂದು 50 ರೂಪಾಯಿನಾದರೂ ದಿನಕ್ಕೆ ಜಿಗ್ಜಾಕು ಎಮ್ಮಿಂಗ್ ಮಾಡಿದ್ರೇ ಪಾಲೆಲ್ಲ ಹಾಕಿದ್ರೆ ದಿನಕ್ಕೆ 80 ರೂಪಾಯಿ, ಒಂದು ಸೀರೆಗೆ ಹಂಗೆ ಸಿಗುತ್ತೆ, 10 ಬ್ಲೌಸ್ ಮಾಡಿದ್ರೆ 800 ರೂಪಾಯಿ ಹಿಂಗೆ ಸಿಗುತ್ತೆ. ಸೊ ಸಾಕು ಅಷ್ಟೇ. ಈಗ ಹಂಗಾರೆ ಯಜಮಾನ್ರಿಗೆ ನೀವೇ ಕೊಡಂಗೆ ಆಗ್ತೀರಿ ಹಂಗಾರೆ. ಅವ್ರು ಇಲ್ಲ ಅಂದ್ರೆ ನಮ್ಮ ಹತ್ರ ಇಸ್ಕೊಳ್ಲೇಬೇಕಲ್ಲ. ನಾವ್ ಕೇಳ್ತಿದೀವಿ ಅವ್ರ ಹತ್ರ, ಅವ್ರು ಇಲ್ಲ ಅಂದ್ರೆ ಇವಾಗ ನಾವೇನಾದ್ರು ಸ್ವಲ್ಪ ಆಲ್ಟ್ರೇಷನ್ ಗಿಲ್ಟ್ರೇಷನ್ ಅಂತ ಬರುತ್ತೆ, ಇವಾಗ ಅವ್ರು ದುಡ್ಡು ಇರ್ದಿದ್ದ ಕೊಡು ಅಂತ ಇಸ್ಕೊಂತಾರೆ. ಏನ್ ಓದಿದ್ರಿ ಅಮ್ಮ? ಸರ್ ನಂದು ಡಿಗ್ರಿ ಆಗಿದೆ. ಡಿಗ್ರಿ ಆಗಿದೆ, ಓಕೆ, ಸೂಪರ್. ನೀವು ಸರ್ ಖುಷಿ ಇದೆ, ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗತ್ತಲ್ಲ, ನಮ್ಮಿಂದ ಸಹಾಯ ಆಗುತ್ತೆ, ಕಷ್ಟ ಅಂತೂ ಬರಲ್ಲ. ನನ್ಗೆ ಹೇಳ್ಕೊಟ್ಟಿದ್ ನಮ್ಮ ಮನೆಯವರು, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ಉಪಯೋಗ ಆಗುತ್ತಾ ಇಲ್ವೋ ಅದೇ ತೊಂದರೆ ಮಾತ್ರ ಕೊಡಬಾರ್ದು. ಈಗ ಇಂದ ಕಲ್ತು ನಂತರ ಸ್ವಂತ ಮಾಡ್ಬೇಕಂದ್ರೆ ಏನೇನು ಖರ್ಚು ಬರುತ್ತೆ ಮಿಷಿನ್ಗೆ? ಸರ್ ಖರ್ಚು ಅಂತ ಏನಿಲ್ಲ, ಈಗ ಗೌರ್ಮೆಂಟ್ ಅವರೇನೆ ಮಿಷಿನ್ಗಳು ಫ್ರೀ ಕೊಡ್ತಿದ್ದಾರೆ. ನಾನೀಗ 3,000 ರೂಪಾಯಿ ಸೆಕೆಂಡ್ಸ್ ಅಲ್ಲೇ ಮಿಷಿನ್ ತಗೊಂಡ್ರೆ ನನಗೆ ಅದರಲ್ಲೇ ಗೆಸ್ಟ್ ಬಟ್ಟೆ ಹೊಲಿತೀವೋ ಅದು 2 ಡ್ರೆಸ್ ನಾವು ದುಡ್ಕೋಬಹುದು ಸರ್. ಹೊಸದೇ ಬೇಕು ಅಂತ ಏನಿಲ್ಲ, ಹಳೆದ್ರಲ್ಲೂ ಕೂಡ ಹಳೇದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಂತಾರಲ್ಲ, ಹಳೆ ಮಿಷಿನ್ಗಳು ಪ್ರಾಕ್ಟೀಸ್ ಆಗಿರುತ್ತೆ, ಲೂಸ್ ಇರುತ್ತೆ ಮಿಷಿನ್, ತುಳಿಯಕ್ ಕಷ್ಟ ಬರಲ್ಲ. ಆದ್ರೆ ಹೊಸ ಮಿಷಿನ್ಗಳು ತುಳಿದಿರಲ್ಲ, ಕಷ್ಟ ಆಗುತ್ತೆ. ಈ ಮಿಷಿನ್ಗಳೆಲ್ಲ ಆ ತರ ಬರಲ್ಲ ಸರ್. ಯಾರಾದ್ರೂ ಮಾಡ್ಬೋದು ಸರ್, ಇದಕ್ಕೆ ವಿದ್ಯೆನೆ ಬೇಕು ಅನ್ನೋದೇನಿಲ್ಲ, ಯಾರು ಬೇಕಾದ್ರು. ನಮ್ದು ಅಷ್ಟೇ, ಇದ್ರಲ್ಲಿ ನಾವು ಲೆಕ್ಕ ಮಾತ್ರ ನಾವು ಲೆಕ್ಕ ಹಾಕ್ತಿವಲ್ಲ, ನಾವು ಟೇಪ್ ಇಟ್ಕೊಂಡೆ ಚೆಸ್ಟ್ ಒಳಗೆ 4 ಸೇರಿಸಿ 4 ಭಾಗ ಮಾಡಿ ಅಂತೀವಿ. ನಾವು ಇದ್ರಲ್ಲೇನೆ ಚೆಸ್ಟ್ ಲೂಸ್ ಈಗ 30 ಅಂದ್ರೆ ಇದನ್ನ ಆಡ್ ಮಾಡ್ತೀವಿ ನಾವು. 30 1, 2, 3, 4 ಇದನ್ನ 2 ಭಾಗ ಮಾಡಿ ಅಂದ್ರೆ ಇದೇ ಟೇಪ್ ನ ನಾವು 2 ಭಾಗ ಮಾಡ್ತೀವಿ. ಮತ್ ನಾಲ್ಕು ಭಾಗ ಅಂದ್ರೆ ಮತ್ತು 4 ಭಾಗ. ಇದ್ರಲ್ಲಿ ನಮಗೆ ಓದೋದೇ ಬೇಕು ಅನ್ನೋದೇನಿಲ್ಲ ಸರ್. ನನಗಿದು ನಮ್ಮ ಮನೆಯವ್ರು ಹೇಳ್ಕೊಟ್ಟಿದ್ದು, ಅವರೇ ಕೊಟ್ಟಿದ್ ವಿದ್ಯೆ ಇದು. ಇದಕ್ಕೆ ಓದೋದಾಗ್ಲಿ ಬರೆಯೋದಾಗ್ಲಿ ಬೇರೆ ಏನು ಬೇಕಾಗಿಲ್ಲ ಸರ್, ಸ್ವಲ್ಪ ನಾವು ಯೋಚನೆ ಮಾಡಿ ಮಾಡ್ಬೇಕಷ್ಟೇ. ನೋಡಿ ಇವತ್ತು ಹಾಸನ ತುಂಬಾ ಇಂಥ ಮಹಿಳೆಯರಿಗೆ ನೀವು ಉದ್ಯೋಗ ಸೃಷ್ಟಿಗೆ ಕಾರಣಕರ್ತರಾಗಿದ್ದೀರಿ. ಹೌದು ಸರ್, ಇದೆಲ್ಲ ಮಾಡಿದ್ದು ನಮ್ಮ ಮನೆಯವರನ್ನೇ. ಸಪೋರ್ಟ್ ಅಂದ್ರೆ ನಾನು ಈಗ ಮಾತ್ರ ಸಪೋರ್ಟ್ ಕೊಡ್ತಿರೋದು, ಅದೇ ಅವ್ರಿಗೆ ಕೊನೆವರೆಗೂ ನಾನು ಸಪೋರ್ಟ್ ಕೊಡ್ತೀನಿ, ಅದ್ ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಇಬ್ಬರಿಗೂ ಏನ್ ಗುರಿ ಇದೆ ಸರ್? ಇದನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅನ್ನೋದು ಅವ್ರ ಆಸೆ ಇದೆ, ಅದ್ರ ಬ್ಯಾಕ್ ಸಪೋರ್ಟ್ ಆಗಿ ನಾನು ನಿಲ್ತೀನಿ. ನೀವು ಏನು ಓದಿದಿರಿ? ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಓದಿ ಟೈಲರಿಂಗ್ ಮಾಡ್ಬೇಕಂತ ಅನ್ಕೊಂಡ್ರಿ? ಪ್ರೊಫೆಷನಲ್ಲಿ ನಮ್ಮ ಮನೇಲಿ ಹೊರಗಡೆ ಕೆಲ್ಸಕ್ಕೆ ಕಳ್ಸಲ್ಲ, ಸುಮ್ನೆ ನಮ್ಮಿಗೆ ನಮ್ಮ ಪ್ರೊಫೆಷನ್ಗೋಸ್ಕರ ಮಾಡಕ್ ಕಲಿಯಕ್ ಬಂದಿರೋದು. ನನಗಾದ್ರೂ ನನಗಾದ್ರೂ ಅನುಕೂಲ ಆಗ್ಲಿ, ಸುಮ್ನೆ ಹೊರಗಡೆ ನಮ್ಮ ಮನೆಯಲ್ಲೇ ಕೆಲ್ಸಕ್ ಕಳ್ಸಲ್ಲ, ಸುಮ್ನೆ ಮನೇಲೆ ಬರೀ ಪಾತ್ರೆ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಇರಕ್ ಆಗಲ್ವಲ್ಲ ಅಂತ ಇದನ್ನಾದ್ರೂ ಕಲಿಯೋಣ ಅಂತ ಬಂದಿದ್ದು. ಎಷ್ಟು ತಿಂಗಳಾಯ್ತು ನೀವು ಸೇರಿ? 4 ತಿಂಗಳಾಯ್ತು. ಈ ಎಲ್ಲ ಕಲ್ತಿದ್ದೀರಿ ಈಗ? ಆಲ್ರೆಡಿ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನ ಡ್ರೆಸ್ ಇದೆ, ಡ್ರೆಸ್ ಕಲ್ತೆ ಕಂಪ್ಲೀಟ್. ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಬೇರೆ ಕಡೆ ಹೋಲ್ಸ್ಕೊಂಡ್ರೆ ಇದು ಬೆಟರ್ ಅಂತ ಅನ್ಸುತ್ತೆ, ನಮಗೆ ಅರ್ಥ ಆಗೋ ತರ ನಮಗೆ ಅಡ್ಜಸ್ಟ್ ಆಗುತ್ತೆ ಇಲ್ಲಿ, ಇದ್ರಿಂದ ನಾವು ಅನುಕೂಲನೇ ನಮ್ಗೆ. ಬಟ್ ಏನಂದ್ರೆ ಬೇರೆಯವರೆಲ್ಲ ನಮ್ಗೆ ಸ್ಟಿಚಿಂಗ್ ಮಾಡಕ್ ಕೊಡ್ತಿದ್ದಾರೆ, ಇಲ್ಲಿಂದ ನಾನು ಕಲ್ತ ಮೇಲೆ ಪರ್ಫೆಕ್ಷನ್ ಬಂದಿದೆ, ಸ್ವಲ್ಪ ಪರ್ಫೆಕ್ಟ್ ಅನ್ನೋದು ಬಂದಿದೆ, ಡ್ರೆಸ್ ಕೊಳ್ಳೆಲ್ಲ ಕಂಫರ್ಟ್ ಅನ್ಸುತ್ತೆ, ಬ್ಲೌಸ್ ಅದೆಲ್ಲ. ಇದ್ರಿಂದ ಲಾಸ್ ಅಂತೂ ಏನು ಇಲ್ಲ, ನಮ್ದೇ ನಮ್ದು ಓನ್ ಬಿಸ್ನೆಸ್ ತರ ನಾವು ಯಾವಾಗ ಬೇಕಾದ್ರೂ ಹೊಲ್ಕೋಬಹುದು. ನಮ್ದು ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರೆ ಅವ್ರದೇ ಒಂದು ಕಂಡೀಷನ್ ಸಪ್ಲೈ ಇರುತ್ತೆ, ಆ ಕಂಡೀಷನ್ಸ್ ಅಲ್ಲಿ ಕೆಲಸ ಮಾಡೋ ಬದಲು ನಾವೇ ಓನ್ ಆಗಿ ನಮ್ಗೆ ಯಾವಾಗ ಬೇಕನ್ಸುತ್ತ ಹೊಲ್ಕೋಬಹುದು, ಮನೆ ಕೆಲಸ ಮಾಡ್ಕೋಬಹುದು, ಮಕ್ಳು ನೋಡ್ಕೊಂಡು ಇದನ್ನ ಮಾಡ್ಕೋಬಹುದು. ಈಗ ತರಬೇತಿ ನಡೆಸೋರಿಗೆ ಎಷ್ಟು ತಿಂಗಳು ತರಬೇತಿ ಕೊಡ್ತೀರಿ? 3 ತರಬೇತಿ ಕೊಡ್ತಾರೆ ಸರ್ ನಾವು. ಆ 3 ಅವರು ತುಂಬಾ ಒಲವಿಟ್ಟು ಅವ್ರ ಮನಸ್ಸಿಟ್ಟು ಮಾಡಿದ್ರೆ ಅವರು ಸ್ವಂತ ಅವರೇ ಒಂದು ಮಳಿಗೆ ತೆಗೆದು ಸಹಿತ ಅವ್ರ ಬಟ್ಟೆ ಹೊಲ್ಕೊಡ್ಬೋದು. ಅವ್ರಿಗೆ ಕೆಲವರಲ್ಲಿ ಮನಸ್ಥಿತಿ ಕೆಲವರಿಗೆ ಭಯ ಇರುತ್ತೆ, ಎಲ್ಲಿ ಏನು ಸಮಸ್ಯೆ ಆಗ್ಬಿಟ್ರೆ ಏನಾಗುತ್ತೆ ಅಂತ. ಅಂಥವರೆಲ್ಲ ಏನು ಮಾಡ್ತಾರೆ ಅಂದರೆ ಕೆಲವೊಂದು ನಮ್ಮದೇ ಆದ ಟೈಲರ್ ಅಂಗಡಿಗಳಲ್ಲಿ ಯಾರಾದರೂ ಟೈಲರ್ ಬೇಕು ಅಂದರೆ ನಾನೇ ಪರಿಚಯ ಮಾಡಿಕೊಟ್ಟು ಅವರಿಗೆ ಅಲ್ಲಿ ಕಳಿಸ್ಕೊಡ್ತೀನಿ. ಇಲ್ಲ ನಾನು
ಆ ಎರಡನ್ನು ಆಗೋದಿಲ್ಲ ನನಗೆ, ಇಲ್ಲೇ ನಿಮ್ಮಂಗಿಲ್ಲೇ ಮಾಡ್ತೀನಿ ಅಂತ ಕೆಲವ್ರು ಮಾಡಿದ್ದಾರೆ. ಸ್ವಲ್ಪ ದಿನಗಳು ಕಳೆದ್ಮೇಲೆ ಅವರು ಇಲ್ಲೇ ತರಬೇತಿ ಒಂದು ಇಲ್ಲೇ ಹೊಲಿಯೋ ಕೂಡ ಅವಕಾಶ ಇದೆ. ಹೌದೌದು ಸರ್. ಓಕೆ, ಆ ರೀತಿನೂ ಮಾಡಿದ್ದಾರೆ ಕೆಲವರು. ಇನ್ ಕೆಲವರು ತುಂಬಾ ಹುರುಪಿನಿಂದ ಇರೋಂಥವ್ರು, ಧೈರ್ಯ ಇರೋಂಥವ್ರು, ಅವರೇ ಒಂದು ಮಳಿಗೆ ತಕ್ಕೊಂಡು ಇವತ್ತಿಗೂ ಒಳ್ಳೆ ಜೀವನ ನಡೆಸ್ತಾರೆ. ಅವರೆಲ್ಲ ನನಗೆ ಸಿಕ್ಕಿದಾಗ ತುಂಬುರುದಿಂದ ಮಾತಾಡ್ತಾರೆ, ಅವ್ರು ನನಗೆ ಕೋಟಿ ರೂಪಾಯಿ ಕೊಟ್ಟಂಗೆ ಆಗುತ್ತೆ. ಎಷ್ಟು ಜನ ಇಲ್ಲಿವರೆಗೆ ತರಬೇತಿ ತಗೊಂಡು ಹೋಗಿದ್ದಾರೆ, ಎಷ್ಟು ಜನ ಈಗ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ? ಸುಮಾರು 2,000 ಜನ ನನ್ನ ಹತ್ರ ತರಬೇತಿ ಪಡೆದಿದ್ದಾರೆ. ಎಷ್ಟು ಅವರ್ ನಡೆಯುತ್ತೆ, ಟೈಮಿಂಗ್ ಏನು? 1 ಅವರ್ ಕ್ಲಾಸ್ ತಗೊಳ್ತೀನಿ, ಯಾಕೆಂದ್ರೆ ಪ್ರತಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಲ್ಲ ಅಂತೇಳಿ ನಮ್ಮ ತಂದೆ ಅವಾಗ ಅವಾಗ ಹೇಳ್ತಾ ಇದ್ರು. ಈಗ ಬೆಳಿಗ್ಗೆ ಸಾಯಂಕಾಲ ನಡೆಯುತ್ತಾ ಹೇಗಿದೆ ಅಂದ್ರೆ, ಬೆಳಿಗ್ಗೆ 11-12 ಒಂದು ಬ್ಯಾಚ್ ಆದ್ರೆ 12-1 ಮತ್ತೊಂದು ಬ್ಯಾಚ್ ಆಗುತ್ತೆ. ಅದಾದ್ಮೇಲೆ 3-4, ಮತ್ತೆ ಅದಾದ್ಮೇಲೆ ಸಂಜೆ ಮನೆಯವರು ಮಕ್ಕಳ ಜೊತೆಲೆ ಹೋಗ್ತಾರೆ, ಹಂಗಾಗಿ ಮನೆಯಲ್ಲೇ ಒಂದು 6 ಮಿಷಿನ್ ಇಟ್ಬಿಟ್ಟು ಅಲ್ಲಿ 6:30-7 ಮ್ಯಾಚ್ ಅಲ್ಲಿ ಪ್ರಾರಂಭ. ಮನೆಯಲ್ಲಿ ಇದೆ, ಇಲ್ಲಿ ಎಲ್ಲದೆ ಹೌದು 80 ಮಿಷಿನ್ ರನ್ನಿಂಗ್ ಅಲ್ಲಿ ಇದೆ. ಮೊದಲು ಹೊಲಿಸ್ಲೇಬೇಕಾಗಿತ್ತು, ಬಟ್ಟೆ ತಗೊಂಡು ತಾನಗಟ್ಲೆ ಬಟ್ಟೆ ತರಿಸಿದ್ವಿ, ನಮಗೂ ನೆನಪಿದೆ. ಈಗ ರೆಡಿಮೇಡ್ ಬಂದಾಗಿಂದ ನಿಮ್ಮ ಬಿಸ್ನೆಸ್ ನಲ್ಲಿ ಏನಾದರೂ ಬದಲಾವಣೆ ಆಗಿದೆ? ನಮ್ಮ ಒಂದು ಜೆಂಟ್ಸ್ ಅಂದ್ರೆ ಗಂಡಸರು ಉಡುಪುಗಳು ಹೊಲಿಸೋದಿಕ್ಕೆ ಒಂದ್ ಸ್ವಲ್ಪ ಸಮಸ್ಯೆ ಆಗತ್ತೆ. ಹೆಂಗಸರು ಬಟ್ಟೆಗೆ ನಮ್ಗೆ ಕೈ ಮೇಲೆ ದುಡ್ಡು ಕೊಟ್ಟು ಹೋಗ್ತಾರೆ, ಒಂದು ಅಪ್ಪ ದಮ್ಮಯ್ಯ ಹೊಡ್ಕೊಡು ಅಂತ ಹೇಳಂತಾರೆ. ಆದ್ರೆ ಕಲಿಯೋಂಥವ್ರಿಲ್ಲ, ಆಸಕ್ತಿಯಿಂದ ಕೆಲಸ ಮಾಡೋ ಅಂಥವ್ರಿಲ್ಲ. ಮುಂಚೆ ಎಲ್ಲ ಅಂಗಡಿ ಬಾಗ್ಲು, ನಮ್ಮ ತಂದೆ ಕಾಲದಲ್ಲೆಲ್ಲ ಅಂಗಡಿ ಬಾಗ್ಲು ತೆಗಿಯೋ ಮುಂಚೆ ಬಂದು ನನಗೆ ಕೆಲಸ ಕೊಡಿ ಅಂತ ಬರ್ತಾ ಇದ್ರು. ಇವಾಗ ಅವರಿಗೆ ನಾವು ನೀನೆ ಒಲಿಯಪ್ಪ, ನಿನ್ ದಮ್ಮಯ್ಯ ಬಾರಪ್ಪ ಅಂತೇಳಿ ಕೆಲಸ ಕರಿಬೇಕು. ಆ ಮಟ್ಟ ಫೀಸ್ ಎಷ್ಟು ಮಾಡಿದ್ರಿ ಅಂದ್ರೆ, 3 ತಿಂಗಳಿಗೆ 3,000 ರೂಪಾಯಿ ಅಂತೇಳಿ ಮಾಡಿದೀವಿ. ಒಟ್ಟಿಗೆ ಇಸ್ಕೊಳ್ಳಲ್ಲ, ಮೊದಲು 1,000 ರೂಪಾಯಿ ಇಸ್ಕೊಳ್ತೀವಿ, ಆಮೇಲೆ ತಿಂಗಳಾದ್ಮೇಲೆ 1,000 ಈ ರೀತಿ ಇನ್ನೆರಡು ತಿಂಗಳು ಅವರು ಕೊಡ್ಬೇಕಾಗಿರುತ್ತೆ. ಹಾಗೆ 3,000 ಮಾಡಿದ್ದೀವಿ. ಹೌದು, ನನ್ನ ವೃತ್ತಿಯಲ್ಲಿ ನನಗೆ ತುಂಬಾ ತೃಪ್ತಿ ಸಿಕ್ಕಿದೆ. ನಾನು ಕೇಳದೆ ಇರೋದಕ್ಕಿಂತ ನಾನು ಬೇಕು, ನೀ ವ್ಯಕ್ತಿಗೆ ಇದೆಲ್ಲ ಬೇಕು ಅಂತ ದೇವ್ರ ಸಹಿತ ನಾನು ಮಾಡೋ ಕೆಲಸದಲ್ಲಿ ಕೊಟ್ಟಿದೆ. ಮತ್ತೆ ನನಗೆ ಗುರುಗಳಾಗಿ ನಾಗರಾಜ್ ಅಂತೇಳಿ ಒಬ್ರಿದ್ರು, ಮತ್ತೆ ಮಲ್ಲೇಶಣ್ಣ, ಇವರೆಲ್ಲ ನನಗೆ ನನ್ನ ಕಷ್ಟದ ದಿನಗಳಲ್ಲಿ ತುಂಬಾ ನನಗೆ ತಿಳುವಳಿಕೆ ಹೇಳಿ ನನಗೆ ಇವತ್ತು ಇದೊಂದು ಸ್ಥಾನದಲ್ಲಿ ಉಳಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವತ್ತಿದ್ರು ಚಿರಋಣಿಯಾಗಿರ್ತೀನಿ. ತುಂಬಾ ಇಷ್ಟ ಅವರು ಅಂದ್ರೆ. ಗೆಳೆಯರೇ, ಹೇಮಂತ್ ಕುಮಾರ್ ಅವ್ರ ಕತೆ ಕೇಳ್ತಾ ಇದ್ರು, ಏನೂ ಆಗೋದೇ ಇಲ್ಲ ಅಂದ್ರೆ ಆಗೋದೇ ಇಲ್ಲ, ಬಟ್ ಆಗುತ್ತಂದ್ರೆ 100% ಆಗುತ್ತೆ. ಏನು ಮಾಡಿದ್ರು ಗೌರವ ಪ್ರೀತಿ ಮತ್ತು ಭಕ್ತಿಯಿಂದ ಮಾಡಿದ್ರೆ ಹೇಮಂತ್ ಕುಮಾರ್ ರಂಗೆ ನೀವು ಸಾಧಿಸ್ಬೋದು. ನೋಡಿ, ಗುಜರಿಯಲ್ಲಿ ಆಯ್ಕೆ ಮಾಡಿ ಬೆಂಗಳೂರಿನ ಸಂಡೇ ಬಜಾರಲ್ಲಿ ಗುಜರಿ ಅಂದ್ರೆ ನೋಡಿ, ಪ್ರಯತ್ನ ಏನ್ ಬೇಕಾದ್ರೂ ಮಾಡಬಹುದಂತ, ಹೊಸದೇ ಬೇಕಂತ ಕೂತ್ಕೊಂಡಿದ್ರೆ ಇವ್ರ ಬಿಸ್ನೆಸ್ ಮುಂದುವರಿತಾ ಇರ್ಲಿಲ್ಲ. ಹಾಗೆ ಗುಜರಿಯಲ್ಲಿ ತಂದ 80 ಹೊಲಿಗೆ ಮಿಷಿನ್ಗಳನ್ನ ಅವ್ರು ತಯಾರು ಮಾಡ್ತಾರೆ, 2,500 ಜನಕ್ಕೆ ತರಬೇತಿ ಕೊಡ್ತಾರೆ. ಇವತ್ತು ಹಾಸನದಲ್ಲಿ ಸುಮಾರು ಕುಟುಂಬಗಳು ಇವರ ತರಬೇತಿ ತಗೊಂಡು ತಾವು ಸ್ವಂತ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ದುಡಿತಕ್ಕಂಥ ಉದಾಹರಣೆಗಳಿವೆ. ಹಾಗಾಗಿ ಯೋಚನೆ ಮಾಡಿದ್ರೆ ಏನೂ ಫಲ ಇಲ್ಲ. ನೋಡಿದ್ರಿ, ಸಹೋದರಿಯರು ಡಿಗ್ರಿ ಮಾಡಿದವ್ರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಬರೀ ಕೆಲಸ ಯಾವತ್ತೂ ಕೂಡ ಸಂಬಳಕ್ಕಾಗಿ ಆಗೋದಿಲ್ಲ, ನೆಮ್ಮದಿಗೋಸ್ಕರ ಮಾಡಬೇಕಾಗ್ತದೆ. ಕೆಲಸ ಮಾಡಿದಾಗ ಯಾವಾಗಲೂ ಹಣ ಬಂದೇ ಬರುತ್ತೆ, ಅದ್ರ ಚಿಂತೆ ಬೇಡ. ಹಾಗಾಗಿ ತರಬೇತಿ ತಗೊಳ್ಳೋದಿದ್ರೆ ನೇರವಾಗಿ ಇಲ್ಲಿಗೆ ಬನ್ನಿ. 3 ತಿಂಗಳು ತರಬೇತಿ ಕೊಡ್ತಾರೆ, ಬರೀ 3,000 ರೂಪಾಯಿ ಮಾಡಿದ್ದಾರೆ, ತಿಂಗಳಿಗೆ 1,000. ಕಂಟಿನ್ಯೂ ಆಗಿ ನೀವು 3 ತಿಂಗಳಿಗೆ ತರಬೇತಿ ತಗೊಂಡ್ರೆ ನಿಮಗೆ ಸಾಧ್ಯ ಆದ್ರೆ ಅಂಗಡಿ ಮಾಡಿ, ಇಲ್ಲ ಅಂದ್ರೆ ಅವರೇ ನಿಮಗೆ ಕೆಲಸ ಕೊಡೋ ಪ್ರಯತ್ನ ಮಾಡ್ತಾರೆ, ಅವ್ರ ಅಂಗಡಿಯಲ್ಲೇ ನೀವು ಕೆಲಸ ಮಾಡ್ಬೋದು. ಮತ್ತೆ ಇಂಥ ಅವಕಾಶ ಯಾಕೆ ಮಿಸ್ ಮಾಡ್ಕೋತೀರಿ? ಹಾಗಾಗಿ ಹಾಸನಕ್ಕೆ ಬಂದು ಇವ್ರ ಕತೆ ತಗೊಂಡು ಬಂದಿದ್ದು ನಂಗೆ ಭಾಳ ಖುಷಿ ಆಯಿತು. ಆಮೇಲೆ ಭಾಳ ಚಂದ ಕತೆನೂ ಕೂಡ ಹೇಳಿದರು. ಬನ್ನಿ, ಒಂದ್ಸಲ ತರಬೇತಿ ತಗೊಳ್ಳಿ, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ. ಇವತ್ತು ಆಗುತ್ತೆ, ನಾಳೆ ಒಳ್ಳೇದಾಗುತ್ತೆ, ನಾಡಿದ್ದೊಡ್ಡದಾಗುತ್ತೆ, ಇನ್ಯಾರೋ ನನ್ನ ಕರೆದ ಕೆಲಸ ಕೊಡ್ತಾರೆ, ನೋಡ್ರಿ ಅದ್ಭುತವಾಗಿ ಆಗ್ಬಿಡ್ತೀನಿ ಅಂತ ಕೂತ್ಕೊಂಡಿದ್ದೀರಿ. ನೀವು ಅಲ್ಲೇ ಕೂತ್ಕೋತೀರಿ, ಕೆಲಸ ಮೊದಲು ಶುರು ಮಾಡಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೇ.